ಹರೇ ಶ್ರೀನಿವಾಸ. ಇನ್ನು ಕೊನೆಯದಾಗಿ ಬ್ರಹ್ಮಾಂಡ ಬತ್ತಿ. ಈ ಬತ್ತಿ ಕೂಡ ಮಾಡುವ ವಿಧಾನವನ್ನು ಹೇಳುತ್ತೇನೆ ನಿಮಗೆ. ಇದು ಕೂಡ ತುಂಬ ಕಷ್ಟ ಸಾಧ್ಯ. ಇದು ಜೀವಿಸಿದ ಅವಧಿಯಲ್ಲಿ ಒಂದು ಸಾರಿ ಹಚ್ಚಿದರೆ ತುಂಬ ಸಂತೋಷ. ಒಂದು ಸಾರಿ ಹಚ್ಚಬೇಕು, ನಿಮಗೆ ಅನುಕೂಲವಾದರೆ ಒಂದು ಸಲ ಆದರೂ ಹಚ್ಚಿರಿ. ಇದು ಕಾರ್ತೀಕ ಮಾಸದ ಹುಣ್ಣಿಮೆಯ ದಿನ ಹಚ್ಚಬೇಕು. ವೈಕುಂಠ ದೀಪ ಕಾರ್ತೀಕ ಮಾಸದ ವೈಕುಂಠ ಚತುರ್ದಶಿ ದಿವಸ ಹಚ್ಚುತ್ತೇವೆ. ಅದರ ಮರುದೀಸ್ ಬರುವುದೇ ಕಾರ್ತೀಕದ ಹುಣ್ಣಿಮೆ. ದೀಪ ಹಚ್ಚಲಿಕ್ಕೆ ಪ್ರಶಸ್ತವಾದಂಥ ದಿವಸ ಅದು. ಆ ದಿವಸ ಬೆಳಿಗ್ಗೆ 5 ರಿಂದ 6 ಗಂಟೆ ಒಳಗೆ ಉಷಃಕಾಲದಲ್ಲಿ ಅವತ್ತು ಕೂಡ ಕೃತಿಕಾ ನಕ್ಷತ್ರ ಇದ್ದೇ ಇರುತ್ತದೆ. ಆ ದಿವಸ ವೈಕುಂಠದ ದೀಪ ಬ್ರಹ್ಮಾಂಡ ದೀಪ ಹಚ್ಚಬೇಕು. ಈ ಬ್ರಹ್ಮಾಂಡ ದೀಪವನ್ನು ಹಚ್ಚಬೇಕಾದ್ರೆ ಅದನ್ನು ಮಾಡುವ ವಿಧಾನ ಅಂದರೆ, ಈಗಾಗಲೇ ನಾನು ನಿಮಗೆ ವೈಕುಂಠದ ದೀಪ ಮಾಡುವ ವಿಧಾನ ತೋರಿಸಿಕೊಟ್ಟಿದ್ದೀನಲ್ಲ, ಆ ಥರ ಹೀಗೆ ಈ ಥರ ಎಳೆಯನ್ನು ತೆಗೆದುಕೊಳ್ಬೇಕು. ಈ ಥರ ಇದು ಸಾಕಷ್ಟು ಸಮಯ ತೆಗೆದುಕೊಳ್ತಾರೆ. ಈ ಥರ ಎಳೆಯನ್ನು ತೆಗೆದುಕೊಂಡು ನಿಮ್ಮ ನಿಮ್ಮ ಯಜಮಾನರ ಅಳತೆಯ ಉದ್ದ, ಅಂದರೆ ಅವರು 5 ಫೀಟ್ ಇರ್ಬೋದು, 5.5 ಫೀಟ್ ಇರ್ಬೋದು, 6 ಫೀಟ್ ಇರ್ಬೋದು, 5 ಕಾಲು ಇರ್ಬೋದು, 5.5 ಮತ್ತು 1.2 ಇರ್ಬೋದು, ನೀವು ಒಂದು ಸಲ ಅವ್ರದ್ದು ಅಳತೆ ನೋಡಿರ್ಬೋದು. ಅಷ್ಟು ದೊಡ್ಡದ ಎಳೆಯನ್ನು 365 ಎಳೆಗಳು ಮಾಡಬೇಕು. ಅದೇ ಥರ ನಿಮ್ಮ ಯಜಮಾನರ ಅಳತೆಯ ಉದ್ದಿನ ಅಳತೆಯ ಪ್ರಕಾರ 365 ಎಳೆಗಳು ಅಂದರೆ ಸುಮಾರು ಅದು ತುಂಬ ಅಷ್ಟು ಉದ್ದ ಅಷ್ಟು ಇಷ್ಟು ದಪ್ಪ ಆಗುತ್ತೆ. 365 ಎಳೆ ಅಂದರೆ ಇಷ್ಟು ದಪ್ಪಾಗೇ ಆಗ್ತದೆ. ಸಣ್ಣ ಎಳೆ ತೆಗೆದ್ರೆ ಅದರ ಉದ್ದ ಮಾತ್ರ ಜಾಸ್ತಿ ಆಗ್ತದೆ. ಅವರವ್ರ ಅಳತೆ ಪ್ರಕಾರ ಎಷ್ಟು ಇರ್ತದೆ ಅಷ್ಟು ಜಾಸ್ತಿ ಆಗ್ತದೆ. ಅದನ್ನು ಈ ಥರ ಸಿಂಬಿ ಆಕಾರ ಸುತ್ತಬೇಕು. ಈಗಾಗಲೇ ಒಂದು ಗೇಣು ಒಂದು ಚೌಟಿ ವೈಕುಂಠ ಬತ್ತಿಗೆ ನಾನು ಹೇಳಿದ್ದೆ ನಾನು, ಅದೇ ಥರ ಅದು ಹಾವಿನ ಆಕಾರ ಮಾಡಿದ್ರು, ಇದು ಸಿಂಬಿ ಆಕಾರ ಮಾಡಬೇಕು. ಇದು ಕೂಡ ಸಿಂಬಿ ಆಕಾರ ಮಾಡಿ ಕೊನೆಗೆ ಲಾಸ್ಟ್ ಸಿಂಬಿಯನ್ನು ಸುತ್ತಕೊಂಡು ಬಂದವಾಗ ದ್ವಾದಶ ದಳದ 2 ಬತ್ತಿಗಳನ್ನು ಅಂದರೆ 24 ದಳದ 2, ಒಂದು ದ್ವಾದಶ ದಳ ಅಂದರೆ 12 ಕುಸುರೆಂದು ಒಂದು ಬತ್ತಿ, 12 ಕುಸುರೆಂದು ಇನ್ನೊಂದು ಬತ್ತಿ, ಅಂದರೆ 24 ದಳಗಳು ಇರ್ತವೆ ಅದರಲ್ಲಿ. 24 ಭಗವಂತನ ತತ್ವಾಭಿಮಾನಿ ದೇವತೆಗಳು ಇದರಲ್ಲಿ. ಅವ್ಯಕ್ತತ್ವ, ಮಹತ್ತತ್ವ, ಆ ಥರ ಅಹಂಕಾರ ತತ್ವ, ಪಂಚಭೂತಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಮನಸ್ತತ್ವ, ಹೀಗೆ 24 ತತ್ವಗಳನ್ನು ಕೂಡಿದಂಥ ದ್ವಾದಶ ದಳದ 2 ದೀಪಗಳನ್ನು ಇಟ್ಟರೆ ಇದು ಅನುಸಂಧಾನ ಮಾಡಿಕೊಂಡಿಟ್ಟು ಆ ದಿವಸ ಬೆಳಿಗ್ಗೆ ದೇವರಿಗೆ ಮಂಗಳಾರತಿ ಮಾಡಿಸ್ಬೇಕು. ಹುಣ್ಣಿಮೆ ದಿವಸ ಬೆಳಿಗ್ಗೆ 5 ರಿಂದ 6 ಗಂಟೆ ಒಳಗೆ ಮಾಡಿ ಮನೆಯ ಎತ್ತರದ ಸ್ಥಾನದಲ್ಲಿ, ಮನೆಯ ಮಹಡಿ ಮೇಲೆ, ಮಾಳಿಗೆಯ ಮೇಲೆ ದೇವರಿಗೆ ಮಂಗಳಾರತಿ ಮಾಡಿ, ತುಳಸಿ ಮಂಗಳಾರತಿ ಮಾಡಿ ಹುಣ್ಣಿಮೆ ದಿವಸ ಬೆಳಿಗ್ಗೆ ಮಹಡಿ ಮೇಲೆ ಅಂದರೆ ಮನೆಯ ಮಾಳಿಗೆ ಮೇಲೆ ಎತ್ತರದ ಸ್ಥಾನದಲ್ಲಿ ಇಡಬೇಕು. ಇದರಿಂದ ಮುತ್ತೈದಿತನ ಸ್ಥಿರವಾಗಿ ಇರುತ್ತದೆ ಅಂತ ದೊಡ್ಡವರು ಜ್ಞಾನಿಗಳು ತಿಳಿದವರು ಹೇಳಿದ್ದಾರೆ. ಇದನ್ನು ಕೂಡ ನೀವು ಜೀವಿತದ ಅವಧಿಯಲ್ಲಿ ಒಂದು ಸಾರಿ ಮಾಡಿದರೆ ಬಹಳಷ್ಟು ಪುಣ್ಯ ಇದೆ. ಇದನ್ನು ಎಲ್ಲರೂ ಮಾಡಬಹುದು, ಮಾಡುವಂಥ ಭಾಗ್ಯ ಎಲ್ಲರಿಗೂ ಸಿಗಬೇಕು. ಎಲ್ಲರೂ ಮಾಡಿರಿ ಅಂತ ಹೇಳಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಹರೇ ಶ್ರೀನಿವಾಸ.